ತಿಪಟೂರು ನಗರದ ಖಾಸಗಿ ಹೋಟೆಲ್ ಕೌಸ್ತಭದಲ್ಲಿ ಶ್ರೀರಂಗ ಆಸ್ಪತ್ರೆಯ ಡಾಕ್ಟರ್ ವಿವೇಚನ್ ಹಾಗೂ ಕುಮಾರ್ ಆಸ್ಪತ್ರೆಯ ಡಾಕ್ಟರ್ ಶ್ರೀಧರ್ ಉಪಸ್ಥಿತಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು. ಸ್ವೀಕರಿಸ್ತಾ ನಮ್ಮ ತಾಲೂಕು ಮತ್ತು ಚಿಕ್ಕನಾಯಕನಹಳ್ಳಿ ತಾಲೂಕು ಮಾಧುಸ್ವಾಮಿಗಳಾದರು ಅವರಿಬ್ಬರು ಆದಾಗ ನಾವು ಬಹಳ ಆಸೆ ಆಯಿತು ಚಿತ್ತೂರು ಜಿಲ್ಲೆ ಹಾಗೆ ಆಗ್ತದೆ. ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ಕುಮಾರ್ ಆಸ್ಪತ್ರೆ ಹಾಗೂ ಶ್ರೀರಂಗ ಆಸ್ಪತ್ರೆ ಮತ್ತು ಹಲವು ಸಂಘ ಸಂಸ್ಥೆಗಳ ವತಿಯಿಂದ ಆಯೋಜನೆ ಮಾಡಲಾಗಿದೆ. ಚಿತ್ತೂರು ಜಿಲ್ಲೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಬಹಳ ಆಸೆ ಆಗಿತ್ತು. ನಾಗೇಶ್ ಅವರು ಪ್ರಮಾಣವಚನ ಸ್ವೀಕರಿಸಿದಾಗ ನಮ್ಮ ತಾಲೂಕು ಮತ್ತು ಚಿಕ್ಕನಾಯಕನಹಳ್ಳಿ ತಾಲೂಕು ಮಾಧುಸ್ವಾಮಿಗಳಾದರು ಅವರಿಬ್ಬರು ಆದಾಗ ನಾವು ಬಹಳ ಆಸೆ. September 9 ಶನಿವಾರ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ನೊಣವಿನಕೆರೆಯ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದೆ. ಎಲ್ಲ ಡೆಲ್ಲಿಗೆ ಹೋಗ್ಬೋದು, ಕಲ್ಕಟ್ಟಾಗ ಹೋಗ್ಬೋದು, ಮದ್ರಾಸ್ಗೆ ಹೋಗ್ಬೋದು, ಎಲ್ಲಿಗೆ ಬೇಕಾದ್ರೆ. ಅದು ಮೈನ್ ರೈಲ್ವೆ ಇದೆಯಲ್ಲ, ಕಮ್ಯುನಿಕೇಷನ್ನು ರೈಲ್ವೆ ಮತ್ತೆ ವ್ಯಾವಹಾರಿಕವಾಗಿ ವಾಣಿಜ್ಯ. 9 ನಡೆಯುವ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರ ಕಾರ್ಯಕ್ರಮದಲ್ಲಿ ಹಲವಾರು ಕಾಯಿಲೆಗಳ ನುರಿತ ತಜ್ಞರು ಆಗಮಿಸುತ್ತಿದ್ದಾರೆ. ಕ್ಷೇತ್ರ ಯಾಕಂದ್ರೆ ನೀವೆಲ್ಲ ನೋಡಿದಂಗೆ ಪಾರಂಪರಿಕವಾಗಿ ತಿಪ್ಪೂರು ಹಲವಾರು ಧಾರ್ಮಿಕ ಕೇಂದ್ರಗಳಿಗೆ ತೊಡಗಾಗಿದೆ. ಆಗ ಶೈಕ್ಷಣಿಕವಾಗಿ 1950-60 ಶೈಕ್ಷಣಿಕವಾಗಿ ತುಮಕೂರಿಗೆ ಸರಿಸಮಾನಾಂತರವಾಗಿ ಕಲ್ಪತ್ತು. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ, ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿ, ಶ್ರೀ ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿಗಳ ಕೃಪಾಶೀರ್ವಾದದೊಂದಿಗೆ ಆದಿಚುಂಚನಗಿರಿ ಆಸ್ಪತ್ರೆಯ ಡಾಕ್ಟರ್ ಕೆಎಂ ಶಿವಕುಮಾರ್, ಡಾಕ್ಟರ್ ಎಂಜಿ ಶಿವರಾಮು, ಶ್ರೀರಂಗ ಆಸ್ಪತ್ರೆಯ ಡಾಕ್ಟರ್ ವಿವೇಚನ್, ಕುಮಾರ್ ಆಸ್ಪತ್ರೆಯ ಡಾಕ್ಟರ್ ಶ್ರೀಧರ್ ಉಪಸ್ಥಿತರಿರುತ್ತಾರೆ. ಈಗ ನಮ್ಮ ತಿಪ್ಪೂರು ಎಲ್ಲ ಇದರಲ್ಲೂ ಜಿಲ್ಲೆ ಆಗಲಿಕ್ಕೆ ಯೋಗ್ಯವಾದಂಥ ಇದು. ಯಾಕೆಂತಂದರೆ ಇಡೀ ನಮ್ಮ ಭಾರತಕ್ಕೆಲ್ಲ ರೈಲ್ವೆ ಇದೆಯಲ್ಲ, ಇಲ್ಲಿಂದ ಎಲ್ಲ ಡೆಲ್ಲಿಗೆ ಹೋಗ್ಬೋದು, ಕಲ್ಕಟ್ಟಾಗ ಹೋಗ್ಬೋದು, ಮದ್ರಾಸ್ಗೆ ಹೋಗ್ಬೋದು, ಎಲ್ಲಿಗೆ. ತಿಪಟೂರು ಜಿಲ್ಲೆಯಾಗುವ ಎಲ್ಲಾ ಅರ್ಹತೆಗಳನ್ನು ಹೊಂದಿದ್ದು ಈಗಿನ ಕಾಲದಲ್ಲೇ ತಿಪಟೂರಿಗೆ ರೈಲ್ವೆ ಹಳಿ ಬಂದಿದ್ದು ಬ್ರಿಟಿಷ್ ಕಾಲದಲ್ಲೇ ಸಬ್ ಡಿವಿಷನ್ ಆಗಿ ಗುರುತಿಸಿಕೊಂಡಿದ್ದು ತಿಪಟೂರು ತಾಲೂಕು ಜಿಲ್ಲಾ ಕೇಂದ್ರವಾಗುವ ಎಲ್ಲ ಅರ್ಹತೆಗಳನ್ನು ಹೊಂದಿದೆ ಎಂದು ಡಾಕ್ಟರ್ ವಿವೇಚನ್ ಮಾತನಾಡಿದರು. ಈ ಶಿಬಿರವನ್ನು ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಕುಮಾರ್ ಆಸ್ಪೆಕ್ಟ್ ಶ್ರೀಧರ್ ಡಾಕ್ಟರ್ ಮತ್ತು ನಮ್ಮ ಆಸ್ಪೆಕ್ಟ್ ಸಹಯೋಗದಿಂದ ಮಾಡ್ತಾ ಇದ್ದೀವಿ. ಇದರಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಸ್ಪೆಷಾಲಿಟೀಸ್ ಒಂದು ಕಾರ್ಡಿಯಾಲಜಿ, ನೆಫ್ರಾಲಜಿ, ಯೂರಾಲಜಿ, ಗ್ಯಾಸ್ಟ್ರೋಎಂಟ್ರಾಲಜಿ, ಆಂಕಾಲಜಿ ಎಲ್ಲ ಅಲಜಿಗಳು ದೇಹದ ಪ್ರತಿಯೊಂದು ಸಂಬಂಧಪಟ್ಟ ಎಲ್ಲದನ್ನು ಸಪ್ರೇಟ್ ಸಪ್ರೇಟ್ ಆಗಿದೆ. ಎಲ್ಲ ತಜ್ಞರು ಬರ್ತಿದ್ದಾರೆ ಮತ್ತು ಮಧುಮೇಹ ರೋಗ ಫಿಸಿಷಿಯನ್ಸ್ ಸರ್ಜನ್ಸ್ ಎಲ್ಲ ಇದ್ದಾರೆ. ಮಾನಸಿಕ ತಜ್ಞರು ಮಾನಸಿಕ ಎಲ್ಲರೂ ಬರ್ತಿದ್ದಾರೆ. ಅದು ನಮ್ಮ ಪರಮ ಪೂಜ್ಯ ಬ್ರಹ್ಮಾನಂದ ಸ್ವಾಮೀಜಿಯವರು ಈ ಸಮುದಾಯ ಭವನ ಉದ್ಘಾಟನೆ ಮಾಡಿ 5ನೇ ವರ್ಷದ ವಾರ್ಷಿಕೋತ್ಸವ ನೆನಪಿಗೆ ವಾರ್ಷಿಕೋತ್ಸವ ಇದಕ್ಕೋಸ್ಕರ ಮತ್ತು ಸೆಕ್ರೆಟರಿಗಳು ಬಸವನಾಥ ಸ್ವಾಮಿ ಅವರು ಎಲ್ಲ ಅವರು ಮಾಡಬೇಕು ಎಂದು ಒಂದು ಸಾರ್ವಜನಿಕವಾದ ಒಂದು. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ತುಮಕೂರು ನಗರಕ್ಕೆ ಪರ್ಯಾಯವಾಗಿ ತಿಪಟೂರು ಇದ್ದು ತಿಪಟೂರು ಜಿಲ್ಲೆಯಾಗುವ ಹಲವಾರು ದಶಕಗಳ ಕನಸು ನನಸಾಗಬೇಕಿದೆ. ತಿಪಟೂರು ಜಿಲ್ಲೆಯನ್ನಾಗಿಸಲು ನಾವು ಕೂಡ ಧರಣಿ ಕೂರಬೇಕಾದಂತ ಪರಿಸ್ಥಿತಿ ಬಂದರೆ ನಾವು ಕೂಡ ರಸ್ತೆಯಲ್ಲಿ ಕುಳಿತು ಧರಣಿ ಮಾಡುತ್ತೇವೆ ಎಂದು ಡಾಕ್ಟರ್ ಶ್ರೀಧರ್ ಮಾತನಾಡಿದರು. ತಿಪಟೂರು ಜಿಲ್ಲೆಯ ವಿಚಾರವಾಗಿ ಮತ್ತು ಆರೋಗ್ಯ ತಪಾಸಣಾ ಶಿಬಿರದ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಎಲ್ಲ ಸೂಪರ್ ಸ್ಪೆಷಾಲಿಟಿ ವಿಭಾಗಗಳ ತಜ್ಞರು ಒಂದೇ ಸೂರಿನಡಿ ಸಿಗಲಿದ್ದಾರೆ. ಹಾಗಾಗಿ ಈ ಶಿಬಿರದ ಉದ್ಯೋಗವನ್ನು ಎಲ್ಲ ಸಾರ್ವಜನಿಕರು ಪಡ್ಕೊಳ್ಬೇಕು. ಆಗ ಈಗ ಇಲ್ಲಿಗೆ ರೋಗಿಗಳೇ ಬರಬೇಕಂತೇನಿಲ್ಲ. ಯಾರು 20-25 ವರ್ಷ ನೀವು ನೋಡಿರ್ಬೋದು, ಈಗ ತುಂಬ ಸಣ್ಣ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ಗಳು ಆಗಿರೋದನ್ನು ನೀವು ನೋಡಿದ್ದೀರಾ. ಹಾಗಾಗಿ ಎಲ್ಲರೂ ಒಂದು 20-25 ವರ್ಷ ವಯಮಾನದ ಮೇಲ್ಪಟ್ಟವರೆಲ್ಲರೂ ಸಹ ಈ ಶಿಬಿರದ ಉಪಯೋಗವನ್ನು ಪಡ್ಕೊಳ್ಬೇಕು, ತಮ್ಮ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೊಳ್ಬೇಕು. 40 ವರ್ಷ ಮೇಲ್ಪಟ್ಟ ಎಲ್ಲರೂ ಕಡ್ಡಾಯವಾಗಿ ತಪಾಸಣೆ ಒಳಗಾಗೋದು ಒಳ್ಳೆಯದು. ಯಾಕಂದರೆ ಇಲ್ಲಿ ನಾವು ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ಫ್ರೀಯಾಗಿ ಮಾಡ್ತಾ ಇದ್ವಿ. ಕುಮಾರ್ ಆಸ್ಪತ್ರೆಯ ಡಾಕ್ಟರ್ ಶ್ರೀಧರ್, ಶ್ರೀರಂಗ ಆಸ್ಪತ್ರೆಯ ಡಾಕ್ಟರ್ ವಿವೇಚನ್ ಇನ್ನು ಮುಂತಾದವರು ಹಾಜರಿದ್ದರು.
ಸೋಮಶೇಖರ್, ಪ್ರಗತಿ ಟಿವಿ, ತಿಪಟೂರು. ಕಲ್ಪತರು ಕಾಲೇಜ್ ಆಗಿರ್ಬೋದು, ಕಲ್ಪತರು ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು ಬೆಳ್ಕೊಂಡು ಬಂದಿದೆ. ಆ ಜೊತೆ ಜೊತೆಯಾಗಿ ನಮ್ಮ ತಾಲೂಕು ಆಸ್ಪತ್ರೆಯಲ್ಲೂ ಈಗ ಎಮ್ ಸಿ ಎಚ್ ಆಗಿದೆ, ಮದರ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಕೇರ್ ಆಸ್ಪತ್ರೆ ಆಗಿದೆ, 150 ಬೆಡ್ ಸುಸಜ್ಜಿತ ಆಸ್ಪತ್ರೆ, ಸಾರ್ವಜನಿಕ ಆಸ್ಪತ್ರೆ ಇದೆ, ತಾಲೂಕು ಕಚೇರಿಗಳು ಎಲ್ಲ ಸುಸಜ್ಜಿತ ಹೊಸ ಬಿಲ್ಡಿಂಗ್ಗಳಾಗಿದ್ದಾವೆ.